ಬಿಜೆಪಿ ಸರ್ಕಾರ ಇದ್ದಾಗ ಕೋಮು ಗಲಭೆಯಲ್ಲಿ ಸತ್ತವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಅಲ್ಲ ಯಾರು ಹಿಂದೂಗಳು ಸತ್ತಿದ್ದಾರೆ ಅವರಿಗೆ ಮಾತ್ರ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೆ ಕೆಲವರು ಮುಸ್ಲಿಮರು ಕೂಡ ಕಮ್ಯುನಲ್ ಕ್ಲಾಸ್ನಲ್ಲಿ ಸತ್ತರು ಸರ್ಕಾರ ಎಲ್ಲರೂ ಒಂದೇ ರೀತಿ ನೋಡಬೇಕು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಸಿಖ್ರಾಗಲಿ ಬೌದ್ಧರಾಗಲಿ ಜೈನರಾಗಲಿ ಯಾರೇ ಆಗಲಿ ಎಲ್ಲರೂ ಸಮಾನವಾಗಿ ಕಾಣತಕ್ಕಂಥದ್ದು ಸರ್ಕಾರದ ಕರ್ತವ್ಯ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಆಯ್ತಪ್ಪ ಇವರಿಗೆ ಕೊಡ್ತಾ ಇದ್ದೀರಿ ಸಂತೋಷ ಆದರೆ ಮುಸಲ್ಮಾನರು ಕೆಲವರು ಕಮ್ಯುನಲ್ ಕ್ಲಾಸ್ನಲ್ಲಿ ಸತ್ತಿದ್ದಾರೆ ಅವ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೆ ಆದ್ರೆ ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ತಾರತಮ್ಯ ಮಾಡಿದರು ಸರ್ಕಾರ ದುಡ್ಡು ಅಂತಂದ್ರೆ ತೆರಿಗೆ ಹಣ ಜನರ ದುಡ್ಡು ಅದು ನಾವು ಪರಿಹಾರ ಕೊಡುವಾಗ ಎಲ್ರಿಗೂ ಒಂದೇ ರೀತಿ ನೋಡಬೇಕು ಅವರು ಪ್ರವೀಣ್ ನೆಟ್ರು ಅಂತೇಳಿ ಮಂಗಳೂರಿನಲ್ಲಿ ಒಬ್ಬರು ಸತ್ತಿದ್ರು ಹರ್ಷ ಅಂತ ಶಿವಮೊಗ್ಗದಲ್ಲಿ ಒಬ್ಬರು ಸತ್ತಿದ್ರು ಅವ್ರಿಗೆ 25 ಲಕ್ಷ ಪರಿಹಾರ ಕೊಟ್ಟರು ಆದ್ರೆ ಅದೇ ಮಂಗಳೂರಿನಲ್ಲಿ ಮಸೂದ್ ಅಂತ ಅನ್ನೋರು ಸತ್ತೋಗಿದ್ರು ಕಮ್ಯುನಲ್ ಕ್ಲಾಸ್ನಲ್ಲಿ ಇದ್ರೀಶ್ ಪಾಷಾ ಅಂತೇಳಿ ಮಂಡ್ಯದಲ್ಲಿ ಸತ್ತಿದ್ರು ಮೊಹಮ್ಮದ್ ಫಜೀಲ್ ಅಂತೇಳಿ ಮಂಗಳೂರವರು ಇವರು ಕೂಡ ಅಲ್ಲಿ ಸತ್ತಿದ್ರು ಶಮೀರ್ ಶುಭಾನ್ ಶಾಬ್ ನರಗುಂದ ಶಮೀರ್ ಶುಭಾನ್ ಶಾಬ್ ನರಗುಂದ ಗದಗ್ ಡಿಸ್ಟ್ರಿಕ್ಟ್ ನಲ್ಲಿ ಸತ್ತಿದ್ರು ಅಬ್ದುಲ್ ಜೈಲ್ ಅಬ್ದುಲ್ ಜಲೀಲ್ ಅವರು ಮಂಗಳೂರಿನಲ್ಲಿ ಸತ್ತಿದ್ರು ದೀಪಕ್ ರಾವ್ ಅಂತೇಳಿ ಅವರು ಕೂಡ ಮಂಗಳೂರಲ್ಲಿ ಸತ್ತಿದ್ರು ಇವರು 6 ಜನಗಳಿಗೆ ಪರಿಹಾರ ಕೊಡಲಿಲ್ಲ ಮಸೂದಿಗೆ ಸತ್ತವರಿಗೆ ಕೊಡಲಿಲ್ಲ ಅವ್ರ ಕುಟುಂಬದವರ್ದವ್ರಿಗೆ ಅವರ ವಾರಸ್ದಾರರಿಗೆ ಕೊಡಲಿಲ್ಲ ಇದ್ರೀಶ್ ಪಾಷಾ ಅವ್ರ ವಾರಸ್ದಾರರಿಗೆ ಕೊಡಲಿಲ್ಲ ಸಮೀರ್ ಅನ್ನೋರಿಗೆ ಕೊಡಲಿಲ್ಲ ಮೊಹಮ್ಮದ್ ಫಜೀಲ್ ಅನ್ನೋರಿಗೆ ಕೊಡಲಿಲ್ಲ ಅಬ್ದುಲ್ ಜಲೀಲ್ ಅನ್ನೋರು ಕೊಡಲಿಲ್ಲ ದೀಪಕ್ ರಾವ್ ಅವ್ರಿಗೂ ಕೂಡ ಕೊಡಲಿಲ್ಲ ಈ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕಬಾರ್ದು ಎಲ್ಲರೂ ಮನುಷ್ಯರೇ ಯಾರು ಸತ್ರು ಕೂಡ ಸರ್ಕಾರ ಅವರನ್ನ ಸಮಾನವಾಗಿ ನೋಡಬೇಕು ಮತ್ತೆ ಸತ್ತವರ ಕುಟುಂಬದವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಕೊಡಬೇಕು ಸಾಂತ್ವನ ಹೇಳಕ್ ಹೋಗಿ ಮಂಗಳೂರಿಗೆ ಹೋಗಿ ಹೋಗ್ಲೇ ಇಲ್ಲ ಚೀಫ್ ಮಿನಿಸ್ಟರ್ ಅಲ್ಲೇ ಎಂತ ಊರದು ಸುಳ್ಳಿ ಅಲ್ಲ ಪಕ್ಕದಲ್ಲಿ ಹೋಗಿ ಹೋಗ್ಲಿಲ್ಲ ಇಲ್ಲಿಗೂ ಹೋಗ್ಲಿಲ್ಲ ನರಗುಂದಕ್ಕೂ ಕೂಡ ಹೋಗ್ಲಿಲ್ಲ ನಾನು ಹೋಗಿದ್ದೆ ಅನೇಕ ಕಡೆಗಳಲ್ಲಿ ಸರ್ಕಾರ ಹೋಗ್ಲಿಲ್ಲ ಅದೇ ಪ್ರವೀಣ್ ನೆಟ್ಟರು ಸತ್ತಾಗ ಹೋಗಿದ್ರು ಓಕೆ ಹೋಗ್ಲೇಬೇಕು ಮುಖ್ಯಮಂತ್ರಿ ಆದವರು ಹೋಗ್ಬೇಕು ಅವರು ಸಾಂತ್ವನ ಹೇಳಬೇಕು ಅವರು ಪರಿಹಾರ ಕೊಡಬೇಕು ಮತ್ತೆ ಅವ್ರ ಮನೆಯವರಿಗೆ ಒಂದೊಂದು ಕೆಲಸ ಕೂಡ ಕೊಟ್ಟಿದ್ದಾರೆ ಅರ್ಶನ್ ಮನೆಯವರಿಗೆ ಪ್ರವೀಣ್ ನೆಟ್ಟಾರ್ ಅವರಿಗೆ ಕೊಟ್ಟಿದ್ದಾರೆ ಓಕೆ ಅದು ಕೊಟ್ಟದು ಸರಿ ಇದೆ ಬಟ್ ಬೇರೆಯವ್ರಿಗೂ ಕೊಡಬೇಕಲ್ಲ ಅದಕ್ಕೆ ನಾನು ಅಸೆಂಬ್ಲಿನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೆ ಸರ್ಕಾರ ಏನು ಮಾಡಿದ್ರು ಕೂಡ ಒಪ್ಪಿರಲಿಲ್ಲ
ನಾನು ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಕುಟುಂಬದವರಿಗೆ ಅವರ ಕುಟುಂಬದ ವಾರಸುದಾರರಿಗೆ ಈಗ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಆರು ಕುಟುಂಬದವರಿಗೆ 25 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ. ಚೀಫ್ ಮಿನಿಸ್ಟರ್ ಪರಿಹಾರ ನಿಧಿಯಿಂದ ಕೊಟ್ಟಿದ್ದೀವಿ. ಮತ್ತು ಆರು ಜನರ ಮನೆಯವರಿಗೆ ಒಂದೊಂದು ಕೆಲಸ ಕೊಡಿಸ್ತೀವಿ. ಯಾಕಂತಂದರೆ ಈ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಒಂದೇ ಸಮನಾಗಿ ನೋಡಬೇಕು. ನಾವು ಸರ್ಕಾರ ಅಂತಂದರೆ ತಾರತಮ್ಯ ಮಾಡೋದಲ್ಲ. ಈ BJP ಅವರು ತಾರತಮ್ಯ ಮಾಡಿದ್ದಾರೆ. ಅದನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗಿ ಈ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ಆ ತಾರತಮ್ಯ ಏನು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗಿ ಇವತ್ತು ಅವರ ಕುಟುಂಬ ವರ್ಗದವ್ರಿಗೆ ನೋಡಿ, ಇವರು ಎಲ್ಲರಿಗೂ ಸತ್ತದು ಮಸೂದ್ ಸತ್ತದು 19/7/22 ಇದ್ರೀಶ್ ಪಾಸ ಸಪ್ಪದ್ದು 3/31/2023 ಮೊಹಮ್ಮದ್ ಫಜೀಲ್ ಸತ್ತದ್ದು 28/7/2022 ಶಮೀರ್ ಬಿನ್ ಶುಭಾನ್ ಸಾಬ್ ಸತ್ತದ್ದು 17/1/2022 ಅಬ್ದುಲ್ ಜಲೀಲ್ ಬಿನ್ ಅಬ್ದುಲ್ ಖಾದರ್ ಸತ್ತದ್ದು 24/12/2022 ದೀಪಕ್ ರಾವ್ ಬಿನ್ ರಾಮಚಂದ್ರ ರಾವ್ ಸತ್ತದ್ದು 3/1/2018 ಸೊ ಇವರಿಷ್ಟು ದಿನ ಸತ್ತು ಆಗಿದ್ರು ಸತ್ತಿದ್ರು ಕೂಡ ಸರ್ಕಾರ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಅವ್ರಿಗೆ ನ್ಯಾಯ ಕೊಡಲಿಕ್ಕೋಸ್ಕರವಾಗಿ ಮಾಡಬೇಕು. ಮತ್ತು ತನಿಖೆಯನ್ನು ಕೂಡ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಕಾನೂನು ಪ್ರಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ತೀವಿ. ಯಾರು ತಪ್ಪಿತಸ್ತಿರ್ತಾರೆ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ.